ಮಿಸ್ಟೀರಿಯಸ್ ಕೇಸ್ ಆಫ್ ಮಾಯಾವಿ ಅನ್ನೋ ಟ್ಯಾಗ್ಲೈನ್ ಮೇಲೆ ಈ ಸಿನಿಮಾನ ನೋಡೋಕೆ ನಾನು ತುಂಬ ಕ್ಯೂರಿಯಸ್ ಆಗಿದ್ದೆ. ಬಟ್ ಈ ಸಿನಿಮಾದಲ್ಲಿ ಆ ಮಾಯಾವಿ ನನಗೆ ಕಾಣಲೇ ಇಲ್ಲ. ಆ್ಯಂಡ್ ಆ ಸಿನಿಮಾನೇ ಆಕಾಶ್ ಶ್ರೀವತ್ಸ ಅವರು ಡೈರೆಕ್ಟ್ ಮಾಡಿ, ರಮೇಶ್ ಅರವಿಂದ್ ಅವರು, ರಾಧಿಕಾ ನಾರಾಯಣ್ ಅವರು, ಹಾಗೆ ಮೇಘನಾ ಗಾವಂಕರ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ ಶಿವಾಜಿ ಸೂರತ್ಕಲ್ 2. ಶಿವಾಜಿ ಸೂರತ್ಕಲ್ ಅವರು ರಣಗಿರಿ ರಹಸ್ಯವನ್ನು ಭೇದಿಸಿದ ಮೇಲೆ ಒಂದು ಲಾಂಗ್ ಲೀವ್ನಲ್ಲಿ ಇರ್ತಾರೆ. ಸೊ ಈ ಟೈಮ್ನಲ್ಲಿ ಒಂದು ಹೈ ಪ್ರೊಫೈಲ್ ಕೇಸನ್ನು ಸಾಲ್ವ್ ಮಾಡೋಕ್ಕೆ ಮತ್ತೆ ಅವರನ್ನು ಕರೆಸ್ಬೇಕಾಗತ್ತೆ. ಅದೇ ಮಿಸ್ಟೀರಿಯಸ್ ಕೇಸ್ ಆಫ್ ಮಾಯಾವಿ. ಇಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಒಂದು ವಿಚಾರವಾಗಿ ಒಂದಷ್ಟು ಕೊಲೆಗಳನ್ನು ಮಾಡ್ತಾ ಇರ್ತಾನೆ. ಸೊ ಈ ಕೊಲೆಗಳನ್ನು ಮಾಡೋದಕ್ಕೆ ಅವನಿಗಿರುವ ಮೋಟಿವ್ ಏನು, ಇದರಲ್ಲಿ ಶಿವಾಜಿ ಅವರು ಹೇಗೆ ಕನೆಕ್ಟ್ ಆಗಿದ್ದಾರೆ, ಆ್ಯಂಡ್ ಈ ಮಾಯಾವಿಯನ್ನು ಅವರು ಕಂಡು ಹಿಡಿತಾರಾ ಅನ್ನೋದನ್ನು ನೀವು ಸಿನಿಮಾಕ್ಕೆ ಹೋಗಿ ನೋಡೇ ತಿಳ್ಕೋಬೇಕು. ಸಿನಿಮಾದಲ್ಲಿ ರಮೇಶ್ ಸರ್ ಅವರು ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಅವರ ಅಭಿನಯದ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಸ್ಪೆಷಲಿ ಕೆಲವೊಂದು ಎಮೋಷನ್ ಸೀನ್ಸ್ಗಳಲ್ಲಿ ತುಂಬಾ ಇಷ್ಟ ಆಗ್ತಾರೆ. ಆ್ಯಂಡ್ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಬರುವಂಥ ಡೆಡ್ ಬಾಡಿಗಳನ್ನು ಕಂಡುಹಿಡಿಯೋ ರೀತಿ, ಒಂದಷ್ಟು ಕ್ಯೂರಿಯಾಸಿಟಿಗಳನ್ನು ಬಿಲ್ಡ್ ಮಾಡಿರೋದು, ಶಿವಾಜಿ ಅವರು ಆಗಾಗ ಪ್ರೇಕ್ಷಕನ ಜೊತೆ ಇಂಟರಾಕ್ಟ್ ಮಾಡೋದು, ಇನ್ನೊಂದಷ್ಟು ವಿಷಯಗಳು ಇಷ್ಟ ಆಗ್ತವೆ. ಆ್ಯಂಡ್ ಅಪ್ಪ ಮಗಳ ಮಾತಾಡೋ ಗೊಂಬೆ ಅನ್ನೋ ಸಾಂಗ್ ಥಿಯೇಟರ್ನಲ್ಲಿ ಕೇಳೋಕೆ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಬದಲಾಗ್ಬೋದಾಗಿದ್ದು ಅನಿಸಿದ್ದು, ಡೈರೆಕ್ಟರ್ ಅವರು ಸಿನಿಮಾದಲ್ಲಿ ಎಮೋಷನನ್ನು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿಬಿಟ್ರ ಅಂತ ಅನಿಸುತ್ತೆ. ಅಪ್ಪ, ಮಗ, ಮಗಳು, ಜನನಿ, ಹೀಗೆ ಇವುಗಳಿಂದ ಒಂದು ಫುಲ್ಲಿ ಡಿಟೆಕ್ಟಿವ್ ಪಾತ್ರ ಎಲ್ಲೋ ಮಿಸ್ ಆಗ್ತಾ ಇದೆಯಾ ಅಂತ ಅನಿಸ್ತಿತ್ತು. ಆ್ಯಂಡ್ ಸಿನಿಮಾದಲ್ಲಿ ಕೆಲವೊಂದು ಮುಖ್ಯವಾದ ಸಂಭಾಷಣೆಗಳು ನಡೆಯುವಾಗ ಆ್ಯಂಡ್ ಕ್ಲೂಗಳನ್ನು ಕೊಡುವಂಥ ಸಂದರ್ಭಗಳಲ್ಲಿ ಬರುವಂತಹ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ ಪದಗಳನ್ನು ಓವರ್ಟೇಕ್ ಮಾಡ್ತಾ ಇತ್ತು. ಇದು ನಾನು ಹೋದ ಥಿಯೇಟರ್ನ ಪ್ರಾಬ್ಲಮ್ಮಾ ಅಥವಾ ಸಿನಿಮಾದಲ್ಲಿ ಇರೋದೇ ಹಾಗ ಗೊತ್ತಿಲ್ಲ. ನಿಮಗೂ ಹಾಗೆ ಅನಿಸಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಡಿಟೆಕ್ಟಿವ್ ಸಿನಿಮಾಗಳಲ್ಲಿ ಪ್ರೇಕ್ಷಕನ ತಲೆಗೆ ಹುಳ ಬಿಡುವ ಕೆಲಸ ನಡೀಲೇಬೇಕು. ಬಟ್ ಇಲ್ಲಿ ಅಂಥ ಟೈಮ್ ಬಂದಾಗ ಅದು ಪ್ರೇಕ್ಷಕನನ್ನು ತಲುಪ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಜನನಿ ಹಾಗೆ ಗೋವಿಂದು ಅನ್ನೋ ಪಾತ್ರಗಳನ್ನು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡಬಹುದಿತ್ತು. ಆ್ಯಂಡ್ ಕ್ಲೈಮ್ಯಾಕ್ಸ್ನಲ್ಲಿ ರುದ್ರ ಅನ್ನೋ ಪಾತ್ರವನ್ನು ರಿವೀಲ್ ಮಾಡೋದನ್ನು ಇನ್ನೂ ಒಂದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿ ಮಾಡಬಹುದಿತ್ತು ಅಂತ ಅನಿಸುತ್ತೆ. ಬಿಕಾಸ್ ರುದ್ರನ ಫ್ಲ್ಯಾಶ್ಬ್ಯಾಕ್ ಸ್ಟೋರಿಯಲ್ಲೇ ಅವನು ಯಾರು ಅನ್ನೋದು ನಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಮುಖವಾಡ ತೆಗೆಯುವಾಗ ಯಾವುದೇ ಒಂದು ಕ್ಯೂರಿಯಾಸಿಟಿ ನಮ್ಮಲ್ಲಿ ಇರಲಿಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಮಾಯಾವಿ ಅನ್ನೋ ವರ್ಡ್ಗೆ ನನಗೆ ಎಲ್ಲೂ ಈ ಸಿನಿಮಾದಲ್ಲಿ ಜಸ್ಟಿಫಿಕೇಶನ್ ಸಿಕ್ಕಲಿಲ್ಲ ಅಂತ ಅನ್ನಿಸ್ತು. ಇದಿಷ್ಟು ನನ್ನ ರಿವ್ಯೂ. ನೀವು ಈಗ ಆಲ್ರೆಡಿ ಸಿನಿಮಾನ ನೋಡಿದರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಓವರಾಲ್ ಆಗಿ ಹೇಳೋದಾದರೆ ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಸ್ಟ್ಯಾಂಡ್ ಹಾಕ್ಕೊಂಡೆ ಸೈಕಲ್ ಹೊಡಿತಾ ಇದ್ದಾನೆ ಅಂತ. ಯಾಕೋ ನನಗೆ ಈ ಸಿನಿಮಾ ಹಾಗೆ ಅನ್ನಿಸ್ತು. ನೀವು ರಮೇಶ್ ಅರವಿಂದ್ ಅವರ ಫ್ಯಾನ್ ಆಗಿದ್ದರೆ ಈ ಸಿನಿಮಾಕ್ಕೆ ಹೋಗ್ಬೋದು ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.